ನಮಸ್ಕಾರ ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ತಯಾರಿಕಾ ಘಟಕವನ್ನು ಉನ್ನತ ಶಿಕ್ಷಣ ಹಾಗೂ ಐಟಿಬಿಟಿ ಸಚಿವ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್ ಕೆಆರ್ಐಡಿಎಲ್ನ ಅಧ್ಯಕ್ಷ ರುದ್ರೇಶ್ ಶಾಸಕ ಎ ಮಂಜುನಾಥ್ ಅವರುಗಳು ಲೋಕಾರ್ಪಣೆ ಮಾಡಿದರು ನಂತರ ಮಾತನಾಡಿದ ಉನ್ನತ ಶಿಕ್ಷಣ ಹಾಗೂ ಐಟಿಬಿಟಿ ಸಚಿವ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣರವರು ಮಾಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಆಕ್ಸಿಜನ್ ತಯಾರಿಕಾ ಘಟಕವನ್ನು ಕ್ರೆಡಲ್ ಸಂಸ್ಥೆಯ ಸಿಎಸ್ಆರ್ ಫಂಡ್ನ ಮೂಲಕ ಸ್ಥಾಪಿಸಿ 580 ಲೀಟರ್ ಪ್ರತಿ ನಿಮಿಷಕ್ಕೆ ತಯಾರು ಮಾಡುವ ಸಾಮರ್ಥ್ಯ ಹೊಂದಿದೆ. ಈ ಆಮ್ಲಜನಕ ಘಟಕ ಬಹುದಿನದ ಬೇಡಿಕೆಯಾಗಿದ್ದು ಇಂದು ಸಂಪೂರ್ಣವಾಗಿ ಲೋಕಾರ್ಪಣೆ ಮಾಡುತ್ತಿರುವುದು ತುಂಬಾ ಸಂತಸ ತಂದಿದೆ ಎಂದರು. ಆ ಸಂಸ್ಥೆಯಿಂದ ಸಿಎಸ್ಆರ್ ಮೂಲಕ ಇವತ್ತೇನು 580 ಲೀಟರ್ ಪರ್ ಮಿನಿಟ್ ಆಕ್ಸಿಜನ್ ಉತ್ಪಾದನೆ ಆಗುವಂಥದ್ದಾಗುತ್ತೆ. ಇವತ್ತು ಈ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಇವತ್ತೇನು ಸ್ಥಾಪನೆ ಆಗಿದೆ, ನಿಜಕ್ಕೂ ಒಂದು ಬಹು ನಿರೀಕ್ಷೆಯ ಬಹುದಿನದ ಬೇಡಿಕೆ ಪೂರೈಸುವಂಥದ್ದಾಗುತ್ತೆ. ಮತ್ತು ನಮ್ಮ ಮಾಗಡಿ ತಾಲೂಕು ಆಸ್ಪತ್ರೆಗೆ ಒಂದು ಸ್ವಾವಲಂಬಿಯಾಗಿ ಇವತ್ತು ಆಕ್ಸಿಜನನ್ನು ಕೊರತೆ ಬಗ್ಗೆ ಕೊರತೆ ಆಗದಾಗೆ ಕೊರತೆ ಇಲ್ಲದ ಹಾಗೆ ಬೇಡಿಕೆನ ಪೂರೈಸಲಿಕ್ಕೆ ಇವತ್ತೇನು ಇವತ್ತು ನಮ್ಮ PSA ಪ್ಲಾಂಟ್ ಆಕ್ಸಿಜನ್ ಪ್ಲಾಂಟಿನ ಮೂಲಕ ಪ್ರತಿ ನಿಮಿಷಕ್ಕೆ 580 ಲೀಟ್ರ್ ಉತ್ಪಾದನೆ ಆಗುವಂಥದ್ದಾಗುತ್ತೆ ಮತ್ತು ಅಂತಾರಾಷ್ಟ್ರೀಯ ಗುಣಮಟ್ಟದ ಯೂನಿಟ್ ಆಗಿದೆ ಇದು. ಇವತ್ತು ನಮ್ಮ ಸನ್ಮಾನ್ಯ ನಮ್ಮ ಶಾಸಕರಾಗಿರುವಂಥ ಮಂಜಣ್ಣನವರು ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಸಾಕಷ್ಟು ಆಸಕ್ತಿಯನ್ನು ವಹಿಸಿದ್ದಾರೆ. ಯಾವ ಸಂದರ್ಭದಲ್ಲೂ ಯಾವ ಒಂದು ವ್ಯತ್ಯಾಸವಿಲ್ಲದೆ ಪಕ್ಷಾತೀತವಾಗಿ ಒಟ್ಟುಗೂಡಿ ಎಲ್ಲರೂ ಒಗ್ಗಟ್ಟಿನಿಂದ ಕಾರ್ಯವನ್ನು ಮಾಡಿರುವಂಥದ್ದಿದೆ. ಮಾಗಡಿ ತಾಲೂಕಿನ ನಮ್ಮ ತಾಲೂಕು ಆಸ್ಪತ್ರೆಗೆ ಇನ್ನು ಮುಂದಿನ ದಿನದಲ್ಲಿ ಯಾವುದೇ ಒಂದು ಕೋವಿಡ್ ಸಂದರ್ಭ ಒದಗಿ ಬಂದರೂ ಆಕ್ಸಿಜನ್ ಕೊರತೆ ಇಲ್ಲದೆ ಇವತ್ತು ಎಲ್ಲ ಬೇಡಿಕೆಯನ್ನು ಪೂರೈಸಲಿಕ್ಕೆ ಇವತ್ತೇನು ಆಕ್ಸಿಜನ್ ಜನರೇಷನ್ ಪ್ಲಾಂಟ್ ಆಗ್ತಿರುವಂಥದ್ದಿದೆ. ಮತ್ತು ಇನ್ನೊಂದು 6KL ಸ್ಟೋರೇಜ್ ಕೆಪ್ಯಾಸಿಟಿನೂ ನಮ್ಮ ಮಾಗಡಿ ತಾಲೂಕು ಆಸ್ಪೆಟ್ಲಿಗೆ ಒದಗಿಸುವಂಥದ್ದಾಗುತ್ತೆ. 25 ಬೆಡ್ಡು ICU ಬೆಡ್ಡನ್ನು ಒದಗಿಸುವಂಥದ್ದಾಗುತ್ತೆ. 25 ಬೆಡ್ಡಲ್ಲಿ 6 ಬೆಡ್ಡು ನಮ್ಮ ಮಕ್ಕಳಿಗೇ ಮೀಸಲಿಡುವಂಥದ್ದಾಗುತ್ತೆ. ಮತ್ತು ಇಲ್ಲೇನು ತಪಾಸಣೆ ಮಾಡಬೇಕಾಗಿರುವಂಥ ಡಯಾಗ್ನೋಸ್ಟಿಕ್ ಫೆಸಿಲಿಟಿ ಆಗಲಿ, ವೈದ್ಯರ ಕೊರತೆ ಇರಲಿ, ಟೆಕ್ನಿಷಿಯನ್ ಇರಲಿ, ಎಕ್ಸ್ರೇ ಇರಲಿ, ಇನ್ನಿತರ ಎಲ್ಲ ರೀತಿಯಾದಂಥ ಏನೊಂದು ನ್ಯೂನತೆಗಳಿದೆ ಎಲ್ಲ ನ್ಯೂನತೆಗಳನ್ನು ಸರಿಪಡಿಸಿ ತಾಲೂಕು ಆಸ್ಪೆಟ್ಲನ್ನು ಸಂಪೂರ್ಣವಾಗಿ ಸದೃಢಗೊಳಿಸುವಂಥದ್ದು ಆಗುತ್ತೆ. ನಂತರ ಮಾತನಾಡಿದ ಶಾಸಕ ಎ ಮಂಜುನಾಥ್ ಅವರು, ನಮ್ಮ ಮಾಗಡಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ತಯಾರಿಕಾ ಘಟಕವನ್ನು ನಮ್ಮ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿರುವುದು ಪ್ರಥಮವಾದದ್ದು ಎಂದರು. ಸರ್ಕಾರಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಜನರೇಟರ್ನ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಪ್ರಥಮವಾಗಿ ಸಮರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮೆಲ್ಲರ ಪ್ರೀತಿಯ ಹಿಂದೆ ಉಪಮುಖ್ಯಮಂತ್ರಿಗಳಾಗಿ ಜಿಲ್ಲೆಯಲ್ಲಿ ಭಾಳಷ್ಟು ಕೆಲಸವನ್ನು ನಿರ್ವಹಿಸಿದಂಥ ಡಾಕ್ಟರ್ ಅಶ್ವತ್ಥನಾರಾಯಣ ಸಾಹೇಬ್ರಿಗೆ ಮತ್ತು KRDL ನ ಅಧ್ಯಕ್ಷರಾದಂಥ ರುದ್ರೇಶಣ್ಣವ್ರಿಗೆ
ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಈ ತಾಲೂಕಿನ ಮಹಾಜನತೆ ಪರವಾಗಿ ಸಲ್ಲಿಸ್ತೇನೆ. ಈ ಕೆಲಸ ನಮಗೆ ಬಹಳ ಅವಶ್ಯಕತೆ ಆದಂಥ ಕೆಲಸ. ಇವತ್ತು ಬೇರೆ ಜಿಲ್ಲೆಗಳಲ್ಲಿ ಆಕ್ಸಿಜನ್ ಸಿಗಲಿಲ್ಲ ಅಂತೇಳಿ ಹಲವಾರು ಜನ ಸಾವು ನೋವುಗಳನ್ನು ಸಾವು ನೋವು ಅನುಭವಿಸಿದ್ದು ನಾವು ನೋಡಿದ್ದೇವೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಆ ಥರದ ಯಾವುದೇ ಒಂದು ಕೆಟ್ಟ ಘಟನೆ ನಡೆದಿಲ್ಲ. ಆದರೂ ಕೂಡ ಮುನ್ನೆಚ್ಚರಿಕೆಯಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಆರೋಗ್ಯ ಸುಧಾರಣೆ, ಆರೋಗ್ಯ ಕ್ಷೇತ್ರ ಸುಧಾರಣೆ ಆಗಬೇಕು ಅಂತ ಸರ್ಕಾರ ಮಾಡ್ತಾ ಇರತಕ್ಕಂಥ ತೀರ್ಮಾನ ಭಾಳಷ್ಟು ದೊಡ್ಡ ಮಟ್ಟದ್ದಿದೆ. ಹಾಗಾಗಿ ನಾನು ಜಿಲ್ಲಾಧಿಕಾರಿಗಳು ಕೂಡ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಇದನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದು, ಮಿಷಿನ್ನ ಏರ್ಲಿಫ್ಟ್ ಮಾಡಿ ಇಂಪೋರ್ಟ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿರೋಂಥದ್ದು. ಇದು ಒಂದು ಇತಿಹಾಸ. ಸೊ ಇಂಥದ್ದು ಒಂದು ಹೊಸ ಬದಲಾವಣೆ, ಒಂದು ವಿನೂತನವಾದಂಥ ಬದಲಾವಣೆ ಆಗಿರುವಂಥದ್ದು ನಮ್ಮ ಮಾಗಡಿ ಕೆಂಪೇಗೌಡರ ನಾಡಿನಲ್ಲಿ ನಮಗೆ ಹೆಮ್ಮೆ ತರುವಂಥ ವಿಚಾರ ಅಂತೇಳಿ ನಾನು ಸರ್ಕಾರಕ್ಕೆ ಮತ್ತು ಮಂತ್ರಿಗಳಿಗೆ ವಿಶೇಷವಾಗಿ ರುದ್ರೇಶ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇನೆ. ನಂತರ ಮಾತನಾಡಿದ ಕೆಆರ್ಐಡಿಎಲ್ನ ಅಧ್ಯಕ್ಷ ರುದ್ರೇಶ್ ಅವರು, ಸಿಆರ್ಎಸ್ ಫಂಡ್ನಿಂದ ಈ ಆಕ್ಸಿಜನ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಗಿದೆ ಎಂದರು. ಈ ಒಂದು ಸಿಎಸ್ಆರ್ ಅನುದಾನದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಉಪಯೋಗ ಆಗ್ತಾ ಇದ್ದಂಥ ಒಂದು ದಿನಗಳಲ್ಲಿ ಇವತ್ತಿನ ಸಂದರ್ಭ ಕೋವಿಡ್ ಬಂದಿರೋದ್ರಿಂದ ಇದು ಎಲ್ಲರಿಗೂ ಅವಶ್ಯಕತೆ ಇರೋದರಿಂದ ಮೊನ್ನೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ರಾಕೇಶ್ ಕುಮಾರ್ ಅವರು ಮತ್ತು ನಮ್ಮ ಎಮ್ ಡಿ ಆಗಿರ್ತಕ್ಕಂಥ ಗಂಗಾಧರ ಸ್ವಾಮಿ ಅವರ ಒಂದು ಸಲಹೆ ಮೇರೆಗೆ ಇವತ್ತು ಈ ಜಿಲ್ಲೆಗೆ ಎರಡು ಕೊಡಬೇಕು ಅಂತ ನಾವು ಮನವಿ ಮಾಡಿದಾಗ ರಾಕೇಶ್ ಕುಮಾರ್ ಅವರು ಸ್ವತಃ ಇಂಟ್ರೆಸ್ಟ್ ತೊಗೊಂಡು ಮತ್ತು ನಮ್ಮ ಶಾಸಕರು, ನಮ್ಮ ಎಂ ಪಿ ಅವರು ಆಗಿರ್ಬೋದು, ಈ ಜಿಲ್ಲೆ ಹಿಂದೆ ಇದ್ದಂಥ ಶಾಸಕರು ಆಗಿರ್ಬೋದು, ಕುಮಾರಸ್ವಾಮಿ ಅವರು ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಎಲ್ಲರೂ ಸಲಹೆ ನೀಡಿದರು. ಹಾಗಾಗಿ ರಾಮನಗರ ಜಿಲ್ಲೆಗೆ ಎರಡು ಕೋವಿಡ್ ಸೆಂಟ್ರ್ ಕೊಡಬೇಕು ಅಂತ ಅಂದಾಗ ನಾವು ಆಕ್ಸಿಜನ್ನು ಪ್ಲಾಂಟ್ ಕೊಡಬೇಕು ಅಂದಾಗ ನಾವು ಈಗಾಗಲೇ ಈಗ ಮಾಗಡಿಲಿ ಇವತ್ತು ಲೋಕಾರ್ಪಣೆ ಆಯಿತು, ಮತ್ತೆ ಮುಂದಿನ ವಾರದಲ್ಲಿ ಕನಕಪುರದಲ್ಲಿ ಲೋಕಾರ್ಪಣೆ ಆಗ್ತಾ ಇದೆ. ಒಟ್ಟು ನಮ್ಮ ಕೆಆರ್ಐಡಿಎಲ್ ಸಂಸ್ಥೆಯಿಂದ 10 ಆಕ್ಸಿಜನ್ ಪ್ಲಾಂಟ್ಗಳನ್ನ ಕೊಡ್ತಾ ಇದ್ದೀವಿ. 10 ಆಕ್ಸಿಜನ್ ಪ್ಲಾಂಟ್ ಇಡೀ ರಾಜ್ಯದ ಮುಲ್ಮುಲೆ ಹೇಳ್ಕೊಡ್ತಾ ಇದ್ದೀವಿ. ಜೊತೆಗೆ ವಿಶೇಷವಾಗಿ ನಮ್ಮ 5 ಪ್ರಾಧಿಕಾರಗಳ ಅಧ್ಯಕ್ಷರುಗಳ ಒಂದು ಸ್ವಕಾಳಜಿಯಿಂದ ಇವತ್ತು 7 ಕೋಟಿ ರೂಪಾಯಿ ಅನುದಾನ ಕೂಡ ಅವರು CSR ಅನುದಾನದಲ್ಲಿ ಕೊಡ್ತಾವ್ರೆ. ಮಾಗಡಿ, ಚನ್ನಪಟ್ಟಣ, ಬಿಡದಿ, ಕನಕಪುರ, ರಾಮನಗರ ಎಲ್ಲ ಪ್ರಾಧಿಕಾರಗಳು ಸೇರಿ ನಮ್ಮ ಜಿಲ್ಲೆಗೆ ಏನು ಮೆಡಿಕಲ್ಲು ಸಂಬಂಧಪಟ್ಟಂಗೆ ಜನಗಳಿಗೆ ಏನೇನು ಬೇಕು, ಮೊನ್ನೆ ಜಿಲ್ಲಾಧಿಕಾರಿಗಳ ಒಂದು ಸಭೆ ನಡೆಸಿ ಅನುಕೂಲ ಆಗಂಥ ಎಲ್ಲ ಒಂದು ಉಪಕರಣಗಳನ್ನ ಕೊಡೋಕ್ಕೆ ತಯಾರಿದ್ದಾರೆ. ಎಲ್ಲ ಪ್ರಾಧಿಕಾರದ ಅಧ್ಯಕ್ಷರುಗಳು ಕೂಡ ಸಮ್ಮತಿ ಸೂಚಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಹಾಗೂ ITBT ಸಚಿವ ಡಾಕ್ಟರ್ CN ಅಶ್ವಥ್ ನಾರಾಯಣ್, ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್, ಕೆಆರ್ಐಡಿಎಲ್ನ ಅಧ್ಯಕ್ಷ ರುದ್ರೇಶ್, ಶಾಸಕ ಎ ಮಂಜುನಾಥ್, DHO ನಿರಂಜನ್, ತಹಶೀಲ್ದಾರ್ ಶ್ರೀನಿವಾಸ್ ಪ್ರಸಾದ್, DHO ಸತೀಶ್, ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿ ರಾಜೇಶ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV News ಕನ್ನಡವನ್ನು. ವಂದನೆಗಳು.